ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 113ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 13 43ನೆಯ ತರಂಗ. ವಿಶ್ವಾಮಿತ್ರನು ಮತ್ತೆ ಹಿಮಾಲಯಕ್ಕೆ ಹೋದನು. ಭಗೀರಥನ ತಪಸ್ಸು ಲೋಕ ಸಂರಕ್ಷಣಾರ್ಥವಾಗಿ ಕೆಳಕ್ಕೆ ಇಳಿಯುತ್ತಿದೆಯೋ ಎಂಬಂತೆ ಕೆಳಗೆ ಇಳಿಯುತ್ತಿರುವ ಭಾಗೀರಥಿಯ ತುಂತುರುಗಳಿಂದ ಪವಿತ್ರವಾಗಿ ದೇವದಾರು ಮರಗಳ ಸುವಾಸನೆಯಿಂದ ಮನೋಹರವಾಗಿ ನಿರ್ಜನವಾಗಿ ಏಕಾಂತವಾಗಿರುವ ಗುಹೆಯೊಂದರಲ್ಲಿ ಆತನು ಮತ್ತೆ ತಪಸ್ಸಿಗೆ ನಿಂತಿದ್ದಾನೆ. ತಪಸ್ಸು ಆರಂಭ ಮಾಡುವುದಕ್ಕೆ ಮುಂಚೆಯೇ ಒಮ್ಮೆ ಹೋಗಿ ವಾಮದೇವನನ್ನು ನೋಡಿ ಬರಬೇಕೆಂದು ಆಸೆ. ಅಲ್ಲದೆ ಈಗೇನು, ಎಲ್ಲಿ ಹೋಗಿ ಬರುವುದಕ್ಕೂ ಅಡ್ಡಿ ಇಲ್ಲ. ಆಕಾಶಾಗಮನವನ್ನು ಮೇನಕೆಯು ಕಲಿಸಿದ್ದಾಳೆ. ಮನಸ್ಸು ಮಾಡಿದರೆ ಹೋಗಿ ಬರಬಹುದು, ಆದರೆ ಇನ್ನು ಹೋಗುವ ಮನಸ್ಸಾಗಿಲ್ಲ. ಮನಸ್ಸು ಆಗಾಗ ಮೇನಕೆಯನ್ನು ನೆನೆಯುತ್ತದೆ. ಆದುದು ಯಾವುದಕ್ಕೂ ಪಶ್ಚಾತ್ತಾಪ ಪಡುವಂತಿಲ್ಲ, ಪಡಬೇಕಾಗಿಲ್ಲ. ಅಲ್ಲದೆ ಅವಳು ಇದ್ದಿದ್ದರೆ ಪ್ರಾಣಾಗ್ನಿ ದೇವರ ಸಂದರ್ಶನವಾಗುತ್ತಿರಲಿಲ್ಲ. ಆದ್ದರಿಂದ ಅವಳು ಹೊರಟು ಹೋದದ್ದೇ ಒಳ್ಳೆಯದಾಯಿತು. ಆದರೆ ಅವಳು ಇರುವಾಗ ಇಂದ್ರನ ಸಾಲ ತೀರಿಸುವ ಯೋಚನೆ ಮಾಡಿದ್ದರೆ ಚೆನ್ನಾಗಿತ್ತು, ಅದು ಬರಲಿಲ್ಲ. ಈಗಲೂ ಏನಾದರೂ ಮಾಡಿ ಆ ಸಾಲ ತೀರಿಸಿ ಆಮೇಲೆ ಏಕೆ ನಿಶ್ಚಿಂತವಾಗಿ ತಪಸ್ಸಿಗೆ ಕುಳಿತುಕೊಳ್ಳಬಾರದು? ಹಾಗೆಂದರೆ ಇನ್ನೊಂದು ಕನ್ಯೆಯನ್ನು ಹುಡುಕಿ ಮದುವೆಯಾಗಿ ಅವಳಲ್ಲಿ 50 ಮಕ್ಕಳನ್ನು ಪಡೆದು ಅವನು ಬಲಿಕೊಡಬೇಕು. ಅದು ಸಾಮಾನ್ಯವಾದ ಕೆಲಸವಲ್ಲ. ಜೊತೆಗೆ ಮಕ್ಕಳೆಂದರೇನು? ಜೊಂಡಿನ ತುಂಡುಗಳೇ. ತಂದೆ ತಾಯಿಗೆ ಇಬ್ಬರಿಗೂ ಸೇರಿದವರು. ತಾಯಿಯ ಅಪ್ಪಣೆ ಇಲ್ಲದೆ ಅವಳು ಪಡೆದ ಮಕ್ಕಳನ್ನು ಬಲಿ ಮಾಡುವುದೆಂತು? ಈ ಆಲೋಚನೆಯು ಬಲವಾಗಿದೆ. ಯೋಚನೆಯು ಅಪಾರವಾಗಿ ತಲೆನೋಯುವಷ್ಟು ಬಲವಾದಾಗ ಛೇ, ನಾನು ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಕಾಣದ ಕೈ ಇದೆಯಲ್ಲ, ಅದಕ್ಕೆ ಬೇಕಾದ ಹಾಗೆ ಮಾಡಿಸಿಕೊಳ್ಳುತ್ತದೆ ಎಂದು ಆ ಯೋಚನೆಯನ್ನು ಅಟ್ಟುತ್ತಾನೆ. ಕೊಳದ ನೀರಿನ ಮೇಲೆ ಪಾಚಿಯು ಕೈಯೇಟು ತಿಂದು ಹಿಂದಕ್ಕೆ ಹೋದರೂ ಮತ್ತೆ ಹಿಂದಿರುಗಿ ಬಂದು ಕವಿದುಕೊಳ್ಳುವಂತೆ ಬಹಿರ್ಮುಖನಾದರೆ ಆ ಯೋಚನೆ ಕಾದಿದ್ದು ಮಾವಿನ ಹಣ್ಣಿನ ಕಾಲದ ಸಣ್ಣ ಸೊಳ್ಳೆಯಂತೆ ಬಂದು ಮುತ್ತಿಕೊಳ್ಳುತ್ತದೆ. ಈಗ ಆತನ ತಪಸ್ಸಷ್ಟೇ ಗಂಭೀರವಾಗಿದೆ. ಹಿಂದಿನಂತೆ ಈಗ ಆತನು ಅಶನಾರ್ಥಿಯಾಗಿ ಗೆಡ್ಡೆಗೆಣಸು ಹುಡುಕಿಕೊಂಡು ಹೋಗುವುದಿಲ್ಲ. ಹಸಿವಾದಾಗ, ಬಾಯಾರಿಕೆಯಾದಾಗ ಪ್ರಾಣಧ್ಯಾನ ಮಾಡಿ ಅನುಸಂಧಾನ ಮಾಡಿ ಆ ಚುತ್ಪಿ ಪಾಸಗಳನ್ನು ಕಟ್ಟಿಹಾಕುತ್ತಾನೆ. ಮತ್ತೆ ಗಂಗಾ ತೀರಕ್ಕೆ ಹೋದಾಗ ನೀರು ತೆಗೆದುಕೊಂಡು ಅಭಿಮಂತ್ರಿಸಿ ಕುಡಿದರೆ ಅದು ಪ್ರಾಣಕ್ಕೆ ಅನ್ನವಾಗಿ ಪಾನವಾಗಿ ತರ್ಪಣ ಮಾಡುತ್ತದೆ. ಅವನ ತಪಸ್ಸಿಗಿಂದು ಧ್ಯಾನ ಯೋಗ. ಹಿಂದಿನಂತೆ ಮಂತ್ರಯೋಗವಲ್ಲ, ಅಂದಿನಂತೆ ದೇವ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಯೋಚನೆ ಇಲ್ಲ. ನಿತ್ಯದ ಕರ್ಮವಾದ ಬ್ರಹ್ಮಯಜ್ಞವನ್ನು ಮಾಡುತ್ತಾನೆ. ಸೂರ್ಯ ದರ್ಶನವಾದರೆ ದಿನ ಹೋಗಿ ಸ್ನಾನ ಮಾಡಿ ಬರುತ್ತಾನೆ. ಉಳಿದ ಹೊತ್ತು ದೇಹದಲ್ಲಿ ಯಾವುದು ಕೆಲಸ ಮಾಡುತ್ತಿದ್ದರೆ ಅದೇಕೆ ಹಾಗೆ ಎಂದು ಧ್ಯಾನದಿಂದ ನೋಡುತ್ತಾನೆ. ಮನಸ್ಸು ಯಾವುದಾದರೊಂದು ಹಂಬಲವನ್ನು ಅಪ್ಪಿಕೊಂಡರೆ ಬೇಡ ಕೂಡದು ಎನ್ನದೆ ನೀನೇಕೆ ಈ ಹಂಬಲವನ್ನು ಹಿಡಿದೆ ಎಂದು ಅದರ ಹಿಂದೆ ಬಗ್ಗಿ ನೋಡಲು ಯತ್ನಿಸುತ್ತಾನೆ. ಮನಸ್ಸು ಅವನೊಡನೆ ಕಣ್ಣ ಮುಚ್ಚಾಲೆಯಾಡುವಂತೆ ಒಂದು ಗಳಿಗೆ ಅವಿತುಕೊಂಡಿದ್ದು ಮತ್ತೊಂದು ಗಳಿಗೆ ಪ್ರಕಟವಾಗಿ ಕಾಡಿನ ಹಳ್ಳದಂತೆ ಅಲ್ಲಿಷ್ಟು ಇಲ್ಲಿಷ್ಟು ಕಾಣುತ್ತದೆ. ವೃತ್ತಿಯು ಗೋಚರವಾದೀತೆ, ಕೈಗೆ ಸಿಕ್ಕೀತೆ, ಅದೇಕೆ ಹೀಗೆ ಹೊರಟಿತು ಎಂದು ಅದನ್ನು ಹಿಡಿದು ವಿಚಾರಿಸಿ ಅದರ ಹಿಂದು ಮುಂದು ನೋಡುವ ಕೆಲಸದಲ್ಲಿ ಕುಳಿತಿದ್ದಾನೆ. ಕಾಲದ ಯೋಚನೆಯ ಜೊತೆಗೆ ಬ್ರಾಹ್ಮಣ್ಯದ ಯೋಚನೆ. ಸ್ವರ್ಗದ ಸೌಖ್ಯವನ್ನು ಅನುಭವಿಸಿ ಆಯಿತು, ಪ್ರಾಣದರ್ಶನ ಮಾಡಿ ಭೂಸರನಾದದು ಆಯಿತು. ಆದರೆ ಬ್ರಾಹ್ಮಣನಾದನೋ ಇಲ್ಲವೋ ತಿಳಿಯಲಿಲ್ಲವಲ್ಲ. ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅದನ್ನು ತಿಳಿಯದಿದ್ದರೇನು ನಷ್ಟ? ಆಗುವ ಕಾಲಕ್ಕೆ ಆಗುತ್ತದೆ. ನಾನಿನ್ನು ಮೇಲೆ ಒದ್ದಾಡುವುದಿಲ್ಲ. ಪ್ರಾಣದರ್ಶನ ಹಾಗೆ ಯಾವತ್ತೋ ಒಂದು ದಿನ ಆ ಬ್ರಾಹ್ಮಣ್ಯವು ಎದುರಿಗೆ ಬಂದು ನಿಲ್ಲುತ್ತದೆ. ಈಗ ಮಾಡುತ್ತಿರುವ ಕೆಲಸ ಮಾಡೋಣ. ಈ ಮನಸ್ಸು ಮಾಡುತ್ತಿರುವ ಕೆಲಸವನ್ನು ಮಾಡದೆ ಓಡಿ ಹೋಗುವುದಕ್ಕೆ ಒಂದು ನೆಪ ಹುಡುಕುತ್ತದೆ. ಭೂತಾರ್ಥಕ್ಕೋ ಭವಿಷ್ಯದರ್ಥಕ್ಕೋ ಹೋಗಿ ಆಶ್ರಯವನ್ನು ಪಡೆದು ವರ್ತಮಾನವನ್ನು ಮುಚ್ಚಿಬಿಡುತ್ತದೆ. ಇದನ್ನು ನಿಲ್ಲಿಸಬೇಕು. ಮನಸ್ಸನ್ನು ಮುಂದೆ ಎದುರಿಗಿರುವ ಅರ್ಥವನ್ನು ಚಿಂತಿಸಬೇಕಲ್ಲದೆ ಭೂತ ಭವ್ಯಗಳನ್ನು ವಿಭಾಗಿಸುತ್ತಾ ವರ್ತಮಾನಾರ್ಥವನ್ನು ಬಿಡುವುದನ್ನು ಅಡ್ಡಗಟ್ಟಬೇಕು. ಈಗ ಇಲ್ಲಿ ನಾನು ಕುಳಿತಿರುವುದು ತಪಸ್ಸಿಗೆ. ಅಷ್ಟು ಮಾಡೋಣ. ಯಾವುದೋ ಒಂದು ಪ್ರವಾಹವಿದೆ, ಅದು ಯಾವುದೋ ಕಾಣೆ. ಅಂತೂ ಅದು ಹೊತ್ತುಕೊಂಡು ಹೋಗುತ್ತಿದೆ. ನಾವು ಬೇಡವೆಂದರೂ ನಮ್ಮನ್ನು ಸಾಣೆಗೆ ಹಿಡಿಯುತ್ತಿದೆ. ಸಾಣೆಯು ನಮ್ಮ ಕಷ್ಟ ನಷ್ಟಗಳನ್ನು ಗಮನಿಸದೆ ಉಜ್ಜುತ್ತಿದೆ. ಉಜ್ಜಲಿ. ನಾವು ಕ್ರಿಯೆಯಾದ ಮೇಲೆ ತಿಳಿಯಬಲ್ಲವಲ್ಲದೆ ಅದಕ್ಕಿಂತ ಮುಂಚೆ ತಿಳಿಯಲಾರೆವಲ್ಲ. ಛೇ ಛೇ, ತಡೆಯಬೇಕು. ಈಗ ತಾನೇ ಭವಿಷ್ಯದ ಅರ್ಥದ ಚಿಂತನವೂ ಬೇಡವೆಂದೆ, ಮತ್ತೆ ಅದಕ್ಕೆ ಹೋಗುತ್ತಿದ್ದೇನೆ. ಹಾಗಾದರೆ ವರ್ತಮಾನದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲವೇನು? ಹೌದು, ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ವರ್ತಮಾನ ಕ್ಷಣವೇ ಇಲ್ಲ. ಬರುತ್ತಿರುವುದನ್ನು ಆಗಿ ಹೋದುದನ್ನು ನುಂಗಿಬಿಡುತ್ತದೆ. ಮೇಲಿನಿಂದ ಹರಿದು ಬಂದು ನದಿಯು ಕೆಳಕ್ಕುರುಳುತ್ತಿದೆ. ಆ ಉರುಳುವುದಕ್ಕೆ ಸಿದ್ಧವಾಗುವುದು ಒಂದು ಕಡೆ, ಉರುಳಿ ಧುಮುಕುವುದು ಮತ್ತೊಂದು ಕಡೆ. ಈ ಕಡೆಯಿಂದ ನೋಡಿದರೆ ನುಗ್ಗುತ್ತಿರುವ ನೀರು,
ಆ ಕಡೆಯಿಂದ ನೋಡಿದರೆ ಧುಮುಕಿರುವ ನೀರು, ಈ ನಡುವೆ ಧುಮುಕುತ್ತಿದೆ ಎಂದು ಯಾವುದನ್ನು ಹೇಳಬೇಕು? ಹಾಗಾದರೆ ಜೀವನದಲ್ಲಿ ವರ್ತಮಾನ ಕ್ಷಣವೇ ಇಲ್ಲವೇ? ಭೂತಕಾಲದ ಈಚಿನ ಕೊನೆ, ಭವಿಷ್ಯತ್ತಿನ ಆರಂಭ, ಇವೆರಡೂ ಸೇರಿ ಆಗುವ ನಿಮೇಶ ಕಾಲವೊಂದು ವರ್ತಮಾನ. ಅಬ್ಬ, ವರ್ತಮಾನದಲ್ಲಿ ಬದುಕುವುದು ಹೇಗೆ? ಭೂತವಾಗಿ ಹೋಗುತ್ತಿರುವ ಕ್ಷಣವನ್ನು ಭವಿಷ್ಯತ್ತಿನಿಂದ ಕಿತ್ತುಕೊಂಡು ಅದಕ್ಕೆ ವರ್ತಮಾನವೆಂದು ಹೆಸರಿಟ್ಟು ಒಂದು ಕನಸು ಕಾಣುತ್ತಿರುವವೆಲ್ಲ ಇದು ನಿಜವೇ? ವಿಶ್ವಾಮಿತ್ರನಿಗೆ ಇಂತಹ ಆಲೋಚನೆ ತರಂಗಗಳು ಹೊಸತಲ್ಲ. ಎಷ್ಟೋ ಸಲ ಒಂದೊಂದು ದಿನ ಹೀಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟದ್ದು ಉಂಟು. ಇವತ್ತು ವರ್ತಮಾನ ಕ್ಷಣವಿಲ್ಲ ಎಂಬುದು ಮನಸ್ಸಿಗೆ ಅರಿವಾಗಿ ಭಯಂಕರವಾಗಿದೆ. ಏನೋ ತನ್ನ ಸರ್ವಸ್ವವೂ ಹೋದಂತಾಗಿದೆ. ಭಯಂಕರವಾದ ಪ್ರವಾಹದಲ್ಲಿ ತಾನು ನಿಲ್ಲಲು ಬಹು ಕಷ್ಟಪಟ್ಟು ಸಂಪಾದಿಸಿದ ಏಕಾಶ್ರಯವಾಗಿದ್ದ ಗುಂಡು ಜಾರಿ ಮುಂದಕ್ಕೆ ಕೊಚ್ಚಿ ಹೋಗಲು ಉರುಳಿಕೊಂಡು ಸರ್ವನಾಶವಾಯಿತೆಂದು ಗಾಬರಿಗೊಂಡವನಂತೆ ಅನ್ಯ ಮನಸ್ಕನಾಗಿ ನಡೆದುಕೊಂಡು ಹೋಗುತ್ತಿದ್ದು ಅರಿವಿಲ್ಲದೆಯೇ ಜಾರಿ ಕಮರಿಗೆ ಬಿದ್ದವನಂತೆ ಆಗಿ ಆಯಾಸಪಟ್ಟಿದ್ದಾನೆ. ಕಣ್ಣು ಕೂಡ ತೆರೆದುಕೊಂಡಿರಲು ಆಗಲಾರದಷ್ಟು ಶ್ರಾಂತನಾಗಿ, ಅಂಗಯಷ್ಟಿಯೂ ನಿಂತಿರಲಾರದಷ್ಟು ಬಳಲಿ, ಹಾಗೆಯೇ ಗುಹೆಯ ಗೋಡೆಗೆ ಒರಗಿಕೊಂಡಿದ್ದಾನೆ. ಸೋತ ಇಂದ್ರಿಯಗಳು ವಿಶ್ರಾಂತಿಯನ್ನು ಬಯಸಿ ಜೀವನಿಗೆ ಕನಸನ್ನು ಕಲ್ಪಿಸಿಕೊಟ್ಟು ಆಟಕ್ಕೆ ಏನಾದರೂ ಕೊಟ್ಟು ಮಗುವನ್ನು ಬಿಟ್ಟು ಓಡುವ ತಾಯಿಯಂತೆ ಎಲ್ಲಿಗೂ ಓಡಿ ಹೋಗಿ ಮರೆಯಿಸಿಕೊಂಡಿವೆ. ವಿಶ್ವಾಮಿತ್ರನಿಗೆ ಜಾಗೃತಿಯು ಸಡಿಲಾಗಿ ಜೋಂಪು ಹತ್ತಿ ಕನಸಿಗೆ ಇಳಿದಿದೆ. ಕನಸಿನಲ್ಲಿ ಭಯಂಕರ ಕಾರ್ಯಾದವನೊಬ್ಬ ಪುರುಷ ನಿಂತಿದ್ದಾನೆ, ಕಾಣಿಸುತ್ತಿದ್ದಾನೆ. ಆಕಾಶಕ್ಕೂ ಭೂಮಿಗೂ ಕೀಲುಕೊಂಡಂತೆ ನಿಂತಿರುವ ಆ ಮಹಾಪುರುಷನ ಆಕಾರವು ಭಯಂಕರವಾಗಿದ್ದರೂ ಆತನು ಮಾತ್ರ ಸೌಮ್ಯನಾಗಿಯೇ, ಸುಖ ಮುಖನಾಗಿಯೇ, ಸ್ಮಿತ ಸುಂದರನಾಗಿಯೇ, ಪ್ರಸನ್ನನಾಗಿಯೇ ಇದ್ದಾನೆ. ವಿಶ್ವಾಮಿತ್ರನು ಅಪೂರ್ವ ದೃಷ್ಟನಾದ ಆ ಮಹಾಪುರುಷನನ್ನು ಸಮೀಪಿಸಿ ಯಥೋಚಿತವಾದ ಸತ್ಕಾರ ಮಾಡಿ ನೀನು ಯಾರೆಂದು ಕೇಳುತ್ತಾನೆ. ಆತನು ನಕ್ಕು, ನನ್ನನ್ನು ಕಾಣೆಯ? ಅಥವಾ ಯಾರು ತಾನೇ ನನ್ನನ್ನು ಬಲ್ಲರೆಂದು ನೀನು ನನ್ನನ್ನು ಕಂಡಿರಬೇಕು. ಆದ್ದರಿಂದ ನಾನೇ ನನ್ನ ಪರಿಚಯವನ್ನು ಹೇಳುವೆನು ಕೇಳು. ನೋಡು, ಇತ್ತ ಬೆಳೆಯನ್ನು ಬೆಳೆಸುತ್ತಿರುವೆನು, ಅತ್ತ ಬೆಳೆದಿರುವುದನ್ನು ಭಕ್ಷಿಸುತ್ತಿರುವೆನು. ಹೀಗೆ ಮುಂದಿನ ಅನ್ನವನ್ನು ಬೆಳೆಸುತ್ತಾ, ಬೆಳೆದಿರುವ ಅನ್ನವನ್ನು ಭಕ್ಷಿಸುತ್ತಾ ಇರುವುದೇ ನನ್ನ ಕೆಲಸ ಎನ್ನುತ್ತಾನೆ. ವಿಶ್ವಾಮಿತ್ರನು ಪರ್ವತದ ಮುಂದೆ ಒಂದು ಬೆಟ್ಟಿನಷ್ಟು ಇರುವ ಬೆಣಚುಕಲ್ಲು ನಿಂತು ಮಾತನಾಡಿಸದಂತೆ ಆತನನ್ನು ಮಾತನಾಡಿಸುತ್ತಾ, ಅನ್ನವು ಅನ್ನಾದನು ನಾನೇ ಎಂದು ಪ್ರಾಣನು ಹೇಳಿದನಲ್ಲ ಎನ್ನುತ್ತಾನೆ. ಕಾಲನು ದಿಕ್ ತಟಗಳೆಲ್ಲ ಮೊಳಗುವಂತೆ, ಪರ್ವತಗಳು ಒಡೆಯುವಂತೆ ನಗುತ್ತಾ, ಆತ್ಮಾವೈ ಪುತ್ರ ನಾಮಾಸಿ, ಪ್ರಾಣನು ನನ್ನ ಮಗ, ಅವನು ಮೊದಲು ಹುಟ್ಟಿದ ಅನ್ನ, ಅವನನ್ನೇ ನಾನು ಕೊನೆಗೆ ತಿನ್ನುವುದು ಎನ್ನುತ್ತಾನೆ. ವಿಶ್ವಾಮಿತ್ರನಿಗೆ ಅಂಜಿಕೆಯಾಗುತ್ತದೆ. ನನ್ನ ಗತಿಯೇನು ಎನ್ನಬೇಕು. ಅಷ್ಟರೊಳಗೆ ಮಾತು ಅಲ್ಲಿ ನಿಂತು ಹೋಗುತ್ತದೆ. ಕಾಲನು ತನ್ನ ಕೆಂಪಾದರೂ ಸುಂದರವಾದ ಕಣ್ಣಿನಿಂದ ಚಂದ್ರಿಕೆಯಂತೆ ಮನೋಹರವಾದ ನೋಟವನ್ನು ಬೀರುತ್ತಾ, ವಿಶ್ವಾಮಿತ್ರ, ಇರುವುದೆಲ್ಲ ಒಂದೇ ಒಂದು, ಅದು ಆಗ ಈಗ ಎನ್ನುವುದು ಇಲ್ಲವೇ ಇಲ್ಲ. ಈಗ ಎನ್ನುವುದರ ಎರಡು ಕೊನೆಗಳು ಹಿಂದು ಮುಂದು ಅಲ್ಲವೇ? ನೋಡು ಎನ್ನುತ್ತಾನೆ. ಅಪಾರವಾದ ಜನಸಮೂಹದ ಒಂದು ದೃಶ್ಯ, ಪರ್ವತದಂತಹ ಒಂದು ತೇರು, ಜನ ಅದನ್ನು ಎಳೆಯುತ್ತಿದ್ದಾರೆ. ಅವರ ಸಂಭ್ರಮ ಅಷ್ಟೆಷ್ಟೆಂದು ಹೇಳಲು ಸಾಧ್ಯವಿಲ್ಲ. ಅವರು ಭೂಮಿ ತೂಕದ ಆ ತೇರನ್ನು ಎಳೆಯುತ್ತಿದ್ದಾರೆ. ಅದು ಮುಂದೆ ಮುಂದೆ ಬಂದಂತೆಲ್ಲ ಅದನ್ನು ಎಳೆದವರೇ ಅದರ ಕೆಳಕ್ಕೆ ಸಿಕ್ಕಿ ಸಾಯುತ್ತಿದ್ದಾರೆ. ಸತ್ತವರ ಲಕ್ಷ್ಯವೇ ಇಲ್ಲದೆ ಜನ ಮುನ್ನುಗ್ಗುತ್ತಲೇ ಇದೆ. ವಿಶ್ವಾಮಿತ್ರನು ಆ ಕೊಲೆಯನ್ನು ನೋಡಲಾರದೆ ಕಣ್ಣು ಮುಚ್ಚಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಕಣ್ಣು ಇನ್ನಷ್ಟು ವಿಶಾಲವಾಗಿ ತೆರೆಯುತ್ತಿದೆ. ತೇರು ನೇರವಾಗಿ ಕಣ್ಣೊಳಗೆ ಬಂದು ಬಿಡುತ್ತದೆ. ಆ ತೂಕವನ್ನು ತಡೆಯಲಾರದೆ ಗಾಬರಿಯಾಗಿ ವಿಶ್ವಾಮಿತ್ರನು ಕೂಗಿಕೊಂಡು ಎದ್ದಿದ್ದಾನೆ. ಆತನ ಕೂಗು ಗವಿಯನ್ನು ತುಂಬಿ ಪ್ರತಿಧ್ವನಿಯು ಎದ್ದು ತನ್ನನ್ನು ಮುಸುಕುವುದರ ಒಳಗಾಗಿ ತಾನೂ ಕಂಡು ಬಿಟ್ಟಿದ್ದಾನೆ. ಇನ್ನು ಅವನಿಗೆ ಆ ತೇರು ಕಣ್ಣಲ್ಲಿ ಕುಳಿತಿರುವಂತಿದೆ. ಎದೆಯಲ್ಲಿ ಏನೋ ತೂಕವಾಗಿದೆ. ಗಾಬರಿಯೂ ಹಾಗೆಯೇ ಇರುವಂತಿದೆ. ಎಚ್ಚರವಾದ ಮೇಲೆಯೂ ಸ್ವಪ್ನ ವೃತ್ತಿಯೂ ಹಾಗೆಯೇ ಇತ್ತು. ತೇರು, ಜನ, ಕೊಲೆ ಮರೆಯುವಂತಿಲ್ಲ. ಇದು ಏನು ಎಂದು ವಿಚಾರ ಮಾಡುತ್ತಿರುವಾಗ ಯಾರೋ ಉತ್ತರ ಹೇಳಿದಂತಾಯಿತು, ಇದೇ ಜಗನ್ನಾಥನ ತೇರು. 44ನೇ ತರಂಗ. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಗುಹೆಯಲ್ಲಿ ಇನ್ನೂ ಯಾರೂ ಇಲ್ಲ. ಕೇಳಿಸಿದ ದನಿ ದಪ್ಪವಾಗಿರಲಿಲ್ಲ, ಸಣ್ಣದಾಗಿತ್ತು. ಯಾರು ನುಡಿದಿರಬೇಕು? ಹೊರಗಿನಿಂದ ಮಾತನಾಡಿದರೂ ಎನ್ನಲು ಸಾಧ್ಯವಿಲ್ಲ. ಹೊರಗಿನಿಂದ ಮಾತನಾಡಿದರೆ ದನಿ ದಪ್ಪವಾಗಿರಬೇಕು. ದನಿ ಮಿದುವಾಗಿದ್ದು ಅದು ಗಂಡಿನದೋ ಹೆಣ್ಣಿನದೋ ಅದು ಹೇಳಲು ಸಾಧ್ಯವಿಲ್ಲ. ಹೇಳಿರುವುದುಂಟು, ಆಡಿದವರು ಯಾರು ತಿಳಿಯದು. ಹೀಗೆ ಕೊಂಚ ಹೊತ್ತು ಆಶ್ಚರ್ಯದಲ್ಲಿದ್ದು ಕೊನೆಗೆ ಯಾರು ತಿಳಿಯಲೇಬೇಕು ಎನ್ನಿಸಿತು. ಹೇಗೆ ತಿಳಿಯುವುದು? ಧ್ಯಾನದಲ್ಲಿ ಕುಳಿತ ಮತ್ತೆ ಪ್ರಾಣವನ್ನು ಅನುಸಂಧಾನ ಮಾಡಿದನು. ಪ್ರಾಣದರ್ಶನವಾಯಿತು. ಯಥಾವಿಧಿಯಾಗಿ ಆರಾಧಿಸಿ ದೇವ ಅಪ್ಪಣೆಯಾಗಬೇಕು. ಹೀಗೆ ಅಜ್ಞಾತವಾಗಿ ನುಡಿದವರು ಯಾರು?
ಎಂದು ಪ್ರಾರ್ಥಿಸಿಕೊಂಡನು. ಪ್ರಾಣನು ಗಹಗಹನೆ ನಕ್ಕು. ಇಷ್ಟು ತಿಳಿಯಲಿಲ್ಲವೇ? ಕನಸಿನಲ್ಲಿ ನನ್ನ ತಂದೆಯನ್ನು ಕಂಡೆ. ನನ್ನ ತಂದೆಯ ವಿರಾಟ್ ರೂಪವು ಜಗನ್ನಾಥನ ತೇರು, ಅದನ್ನು ಕಂಡೆ. ನಿನಗೆ ಅದು ಅರ್ಥವಾಗಲಿಲ್ಲ, ಇದೇನು ಎಂದು ಕೇಳಿದೆ. ನಾನೇ ನಿನಗೆ ಉತ್ತರವನ್ನು ಕೊಟ್ಟೆ. ಆದರೆ ತಿಳಿದವರು ನನ್ನನ್ನು ಸಮಷ್ಟಿ ವೃಷ್ಟಿಗಳಿಂದ ಆರಾಧಿಸುವರು. ಸಮಷ್ಟಿಯಾದಾಗ ನಾನು ಪ್ರಾಣ, ವ್ಯಷ್ಟಿಯಾದಾಗ ಐದು ರೂಪದಿಂದ ದೇಹವನ್ನು ಹಿಡಿದಿರುವೆನು. ಅದ ಆದಾನ, ವಿಸರ್ಜನ, ಶಬ್ದನ, ಧಾರಣ, ಪೋಷಣ ಎಂಬ ಪಂಚಕ್ರಿಯೆಗಳನ್ನು ಅಹರ್ನಿಶೆಯಲ್ಲೂ ಮಾಡುತ್ತಾ ಸ್ಥಿತಿಕರ್ತನಾಗಿರುವವನು ನಾನು. ನನ್ನ ರೂಪವನ್ನು ಸಮಷ್ಟಿಯಲ್ಲಿ ಕಂಡಿರುವೆ, ಬೇಕಾದರೆ ಕೇಳು, ವ್ಯಷ್ಟಿಯಾಗಿ ತೋರಿಸುವೆ. ದೇವ, ನಿನ್ನ ಅನುಗ್ರಹವಾದರೆ ಆ ವ್ಯಷ್ಟಿ ರೂಪವನ್ನು ತೋರಿಸು. ಅದಕ್ಕಿಂತ ಮುಂಚೆ ನನಗೆ ಕಾಲಪುರುಷನ ದರ್ಶನ ಬೇಕಾಯಿತು ಎನ್ನುವುದನ್ನು ಹೇಳು. ನೀನು ಪ್ರಾಣನಾದ ನನ್ನನ್ನು ಕಂಡೆ. ನಿನ್ನ ವೃತ್ತಿಯು ನನ್ನಿಂದ ಕೊಂಚ ಹಿಂದೆ ಹೋಗಿ ನನ್ನ ತಂದೆಯ ಕುರಿತು ಹೊರಟಿತು. ಆ ವೃತ್ತಿಯು ಹೋಗಿ ಆತನನ್ನು ಸಂಧಿಸಿತು, ಆತನ ದರ್ಶನವಾಯಿತು. ವೃತ್ತಿಯೇಕೆ ಅತ್ತ ತಿರುಗಿತು ಎನ್ನುವೇನು? ಅದೀಗಲೇ ಬೇಡ, ಅದು ದೇವರಹಸ್ಯ. ಇಷ್ಟು ಹೇಳಿರುವೆನು ತಿಳಿದರು. ವೃತ್ತಿಯೇ ಜೀವನ, ಮನೋವೃತ್ತಿಗಳ ಸಮುದಾಯವೇ ಮನಸ್ಸು. ಮನಸ್ಸು ಪ್ರೇರೇಪಿಸುವವನು ನಾನು. ನನ್ನನ್ನು ಪ್ರೇರಣೆಯಿಂದಲೇ ನಿನಗೆ ನನ್ನ ಪ್ರೇರಣೆಯಿಂದಲೇ ನನಗೆ ಕಾಲವೃತ್ತಿ ಹುಟ್ಟಿತು. ಕಾಲವೃತ್ತಿಯಿಂದಲೇ ನಿನಗೆ ಕಾಲಪುರುಷನ ದರ್ಶನವಾಯಿತು. ನನ್ನ ಪ್ರೇರಣೆಯಿಂದಲೇ ನಿನಗೆ ಈಗ ನುಡಿದವರು ಯಾರು ತಿಳಿಯಬೇಕೆಂಬ ಪ್ರವೃತ್ತಿ ಹುಟ್ಟಿದುದು. ನಿನ್ನಲ್ಲಿ ಶಬ್ದನವಿಲ್ಲೇನು ಇಲ್ಲವೇನು? ಅಹೋರಾತ್ರಿಗಳಲ್ಲಿ ನಿನ್ನ ಕಿವಿಯಲ್ಲಿ ಸದ್ದು ಕೇಳಿಸುತ್ತಿಲ್ಲವೇನು? ಅದೇನೆಂದು ಯಾವತ್ತಾದರೂ ಕೇಳಿದೆಯಾ? ಇದೇ ದೇವರಹಸ್ಯವೆನ್ನುವುದು. ನೀನು ಕಾಣುವುದಕ್ಕಿಂತ ಮುಂಚೆ ನಾನು ನಿನ್ನ ದೇಹದಲ್ಲಿ ಇರಲಿಲ್ಲವೇ? ನೀನು ಗರ್ಭಕ್ಕೆ ಬರುವುದಕ್ಕೆ ಮುಂಚೆ ನಿನಗಾಗಿ ಬಂದು ಇಲ್ಲಿ ದೇಹವನ್ನು ಕಟ್ಟಿ ನಿನ್ನನ್ನು ತಂದವನು ನಾನು. ಹೀಗೆ ಈ ದೇಹವನ್ನು ಕಟ್ಟಿ ನೀನು ಇರುವವರೆಗೂ ದೇಹವನ್ನು ಕಾಪಾಡಿಕೊಂಡಿದ್ದು, ಇಲ್ಲಿಂದ ಹೊರಡುವ ಕಾಲ ಬಂದಾಗ ನಿನ್ನನ್ನು ಹೊರಡಿಸಿಕೊಂಡು ಹೋಗುವವನು ನಾನೇ. ಆದರೆ ನೀನು ಹೇಗೆ ನನ್ನನ್ನು ಇದುವರೆಗೆ ತಿಳಿದಿರಲಿಲ್ಲವೋ ಹಾಗೆ ಆ ಜೀವವು ತಿಳಿಯದವರೆಷ್ಟು ಮಂದಿಯೋ ಇರುವರು. ಆಯಿತು, ಈಗ ನೀನು ನೋಡಬೇಕೆನ್ನುವುದು ಯಾರನ್ನು ಹೇಳು? ನಿನಗೆ ಯಾರನ್ನು ನೋಡಬೇಕೆಂದು ಅಪೇಕ್ಷೆ? ನಾವು ಸೋದರರು ಐವರು, ಐವರನ್ನು ನೋಡಬೇಕೆನ್ನುವೆಯಾ? ಹೌದು ದೇವ, ನಾನು ಐವರನ್ನು ನೋಡಬೇಕು. ಇದೋ ನೋಡು, ವಿಶ್ವಾಮಿತ್ರನ ಎದುರಿಗೆ ಐದು ಜ್ವಾಲೆಗಳು ನಿಂತಿವೆ. ಕಣ್ಣಿಟ್ಟು ನೋಡಿದರೆ ಹಾವುಗಳಂತೆ ಕಾಣುತ್ತಿವೆ, ಆದರೂ ಧಗಧಗನೆ ಉರಿಯುತ್ತಿವೆ. ಸೌಮ್ಯವಾಗಿರುವ ಆ ಜ್ವಾಲೆಗಳ ದರ್ಶನದಿಂದ ವಿಶ್ವಾಮಿತ್ರನ ಅಂತಃಕರಣವು ಪರಮಶಾಂತವಾಗಿ ಶೀತಲವಾಗಿ ಮಡಕೆಯಲ್ಲಿ ಹೆಪ್ಪು ಹಾಕಿರುವ ಮೊಸರಿನಂತೆ ನಿಶ್ಚಲವಾಗಿದೆ. ಮುನೀಂದ್ರನು ಅವರಿಗೆ ಸಮಷ್ಟಿಯಾಗಿ ಪೂಜೆಯನ್ನು ಒಪ್ಪಿಸಿ ದೇವ ಅಪ್ಪಣೆಯಾಗಲಿ. ಪ್ರತ್ಯೇಕವಾಗಿ ಪೂಜೆಯನ್ನು ಒಪ್ಪಿಸಬೇಕೆಂದಿರುವೆನು, ಜ್ಯೇಷ್ಠಾನುಕ್ರಮವನ್ನು ತಿಳಿಸಿಕೊಡಬೇಕು ಎಂದು ಪ್ರಾರ್ಥಿಸಿದನು. ಪ್ರಾಣನು ಹೇಳಿದನು, ಈತನು ವ್ಯಾನದೇವನು. ದೇಹದಾದ್ಯಂತವೂ ಇದ್ದುಕೊಂಡು ಅದನ್ನು ಧರಿಸಿರುವ ತ್ರಿವಿಕ್ರಮ ಸ್ವರೂಪಿ ಇವನು. ಈತನು ಇರುವುದರಿಂದಲೇ ದೇಹವು ಉಷ್ಣವಾಗಿರುವುದು. ಈತನು ಯಾವ ಭಾಗವನ್ನು ಬಿಡುವನೋ ಆ ಭಾಗವು ಹಿಮ ಶೀತಲವಾಗಿ ವ್ಯಾಪಾರ ಶೂನ್ಯವಾಗುವುದು. ಈತನು ಅಪಾನದೇವನು. ದೇಹದಲ್ಲಿರುವ ವಿಸರ್ಜನ ಕ್ರಿಯೆಯೆಲ್ಲವೂ ಈತನದು. ಈತನು ತನ್ನ ವ್ಯಾಪಾರವನ್ನು ಒಂದು ಗಳಿಗೆ ನಿಲ್ಲಿಸಿದರೆ ಕೂಡಲೇ ಮೃತ್ಯುಪಾಶವು ಬಂದು ಹಿಡಿಯುವುದು. ನಾನು ಮಧ್ಯಮನು, ಅಪಾನವೆಲ್ಲ ನನ್ನದು. ನೀನು ಉಸಿರಾಡುವಾಗ ನಿಶ್ವಾಸವು ಅಪಾನದೇವನದು, ಉಚ್ಛ್ವಾಸವು ನನ್ನದು. ಯೋಗದಿಂದ ನನ್ನನ್ನು ಆರಾಧಿಸಿ ಚಂಚಲನಾದ ನನ್ನನ್ನು ನಿಶ್ಚಲನಾಗಿ ಮಾಡಿಕೊಂಡರೆ ಮನೋಬಲ, ಬುದ್ಧಿಬಲ, ದೇಹಬಲಗಳು ಹೆಚ್ಚುವು. ನಾನು ಕುಪಿತನಾಗುವುದೇ ರೋಗವು. ಇದೋ ಈತನು ಉದಾನದೇವನು. ನಿನ್ನ ದೇಹದಲ್ಲಿ ನಡೆಯುತ್ತಿರುವ ಶಬ್ದ ಕ್ರಿಯೆಗಳೆಲ್ಲ ಈತನದು. ಈತನೇ ನಿನಗೆ ಜಗನ್ನಾಥನ ತೇರು ಎಂದು ಹೇಳಿದನು. ನಮ್ಮೆಲ್ಲರ ಸುಖ ದುಃಖಗಳನ್ನು ಹೊರಗೆ ಹೇಳುವವನೇ ಈತನು. ಈತನು ಅಪ್ರಸನ್ನನಾದರೆ ಕಿವಿಯು ಕಿವಿಡಾಗುವುದು, ಇಂದ್ರಿಯಗಳು ನಿರ್ಬಲವಾಗುವು. ಇಗೋ, ಎಲ್ಲರಿಗಿಂತ ಚಿಕ್ಕವನಾದರೂ ವಾಮನಂತೆ ತೇಜಸ್ವಿಯಾಗಿರುವ ಈ ಮಹಾನುಭಾವನೆ ಸಮಾನ ದೇವನು. ಹೊರಗಿನಿಂದ ಬಂದುದು ಯಾವುದು ಶತ್ರುವಾಗದಂತೆ ಎಲ್ಲವನ್ನು ಜೀರ್ಣಿಸಿಕೊಂಡು ಅದೆಲ್ಲವನ್ನು ಅನ್ನರಸವಾಗಿ ಮಾಡಿ ದೇಹದಲ್ಲಿ ಯಾರು ಯಾರಿಗೆ ಯಾವುದು ಯಾವುದು ಬೇಕೋ ಅದನ್ನು ಕೊಟ್ಟುಕೊಂಡು ಎಲ್ಲರನ್ನು ಕಾಪಾಡುತ್ತಾ ಸೃಷ್ಟಿಕರ್ತನಾಗಿರುವಾತನು ಈತನು. ಈ ನಮ್ಮ ಐವರನ್ನು ಸಾಕ್ಷಾತ್ಕರಿಸಿಕೊಂಡು ದೇಹದಲ್ಲಿ ಯಾವಾಗಲೂ ಅವಿಶ್ರಾಂತವಾಗಿ ನಡೆಯುತ್ತಿರುವ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳೆಲ್ಲ ನಮ್ಮದು ಎಂದು ತಿಳಿದು ಭಾವನೆ ಮಾಡುತ್ತಿರುವುದೇ ಪಂಚಾಗ್ನಿಹೋತ್ರು. ಇನ್ನೇನು ಬೇಕು ಹೇಳು. ದೇವ, ಪರಮ ಅನುಗ್ರಹವಾಯಿತು. ಈ ಪಂಚಾಗ್ನಿಹೋತ್ರವು ನನ್ನಲ್ಲಿ ಯಾವಾಗಲೂ ನಡೆಯುತ್ತಿರುವಂತೆ ನನಗೆ ಅನುಗ್ರಹ ಮಾಡಬೇಕು. ಇನ್ನು ಅಪ್ಪಣೆಯಾದರೆ ನಾನು ತಮಗೆಲ್ಲರಿಗೂ ಕ್ರಮವಾಗಿ ಪೂಜೆಯನ್ನು ಒಪ್ಪಿಸುವೆನು. ತಾವು ಸ್ವೀಕರಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿ ಪ್ರಾಣ ಪಂಚಕವು ಆತನ ಪೂಜೆಯನ್ನು ಒಪ್ಪಿಕೊಂಡು ಆತನಿಗೆ ಅನುಗ್ರಹ ಮಾಡಿ ಅಂತರ್ಧಾನ ಹೊಂದಿತು. 45ನೇ ತರಂಗ. ವಿಶ್ವಾಮಿತ್ರನು ಮೌನವಾಗಿ ಸಾಧಿಸಬೇಕೆಂದಿದ್ದವನು ಅದು ಸಾಧ್ಯವಿಲ್ಲವೆಂದು ಕಂಡುಕೊಂಡಿದ್ದಾನೆ. ಮಾತನಾಡದೆ ಸುಮ್ಮನಿರುವುದು ಮೌನವಾದರೆ ನಾಲಿಗೆ ಎಂಬ ಯಂತ್ರವು ಅಲ್ಲಾಡಿ
ಹೊರಗಿನವರೊಡನೆ ಏನೂ ಮಾತನಾಡದೆ ಸುಮ್ಮನಿರುವುದು ಮೌನವಾದರೆ ಆತನಿಗದು ಬೇಕಾದಷ್ಟಿದೆ. ಆದರೆ ಆತನಿಗೆ ಬೇಕಾಗಿರುವುದು ಮೌನವದಲ್ಲ. ಕಣ್ಣು ತಾನು ನೋಡಿದ ವಸ್ತುವನ್ನು ಮತ್ತೊಮ್ಮೆಯಾದರೂ ತಂದು ತೋರಿಸದೆ ಬಿಡುವುದುಂಟೆ? ಕಿವಿಯು ತಾನು ಕೇಳಿದ ಸದ್ದನ್ನು ಮತ್ತೆ ಕೇಳದೆ ಇರುವುದುಂಟೆ? ಹೀಗೆ ತನಗಿಷ್ಟವಿಲ್ಲದಿದ್ದರೂ ಬರುವ ಇಂದ್ರಿಯ ಸ್ಮೃತಿಗಳೊಂದು ಇಲ್ಲದಂತಾಗಿ ಒಳ ಒಳಗಿರುವ ಯಾವುದೋ ಅದು ಈಚೆಗೆ ಬರಲಿ, ಅದನ್ನು ನೋಡೋಣ ಎಂದು ಅಂತರ್ಬಹಿಷ್ಠ ನಿಶ್ಚಲವಾಗಿರುವಿಕೆಯನ್ನು ಆತ ಕೋರುತ್ತಿದ್ದಾನೆ. ಅದರದು ಸಿಕ್ಕಿಲ್ಲ. ಆ ಏಕಾಂತವಾದ ಗುಹೆಯಲ್ಲಿ ವಿಶ್ವಾಮಿತ್ರನಲ್ಲದೆ ಒಂದು ಪ್ರಾಣಿಯೂ ಇಲ್ಲ, ಸೊಳ್ಳೆ ಇರುವೆಗಳೂ ಇಲ್ಲ. ಅಲ್ಲಿ ಒಂದು ಕೃಷ್ಣಾದಿನದ ತುಂಡು ಹುಟ್ಟುಕೊಂಡು ಇನ್ನೊಂದು ತುಂಡು ಉತ್ತರಿಯ ಮಾಡಿಕೊಂಡು ದೇಹದ ಬಹುಭಾಗವೆಲ್ಲ ಅನಾವೃತವಾಗಿರಲು ವಿಶ್ವಾಮಿತ್ರ ಕುಳಿತಿದ್ದಾನೆ. ಬೆಳಗಿನಿಂದ ಸಂಜೆಯವರೆಗೂ ಬೇರೆ ಕೆಲಸವಿಲ್ಲ. ಪದ್ಮಾಸನದಲ್ಲಿ ಕುಳಿತು ಪಂಚಾಗ್ನಿ ದರ್ಶನ ಮಾಡುತ್ತಾ ಕುಳಿತಿರುವುದೇ ಕೆಲಸ. ಆತನಿಗೆ ಸೂರ್ಯೋದಯ ಸೂರ್ಯಾಸ್ತಮಗಳಲ್ಲಿ ಮಾತ್ರ ಒಂದು ವಿಚಿತ್ರವಾದ ಅನುಭವವಾಗುತ್ತದೆ. ಪಂಚಾಗ್ನಿಗಳ ದರ್ಶನ ಮಾಡುತ್ತಾ ಕುಳಿತಿರುವ ವಿಶ್ವಾಮಿತ್ರನ ಜೊತೆಗೆ ಆಗ ಇನ್ನೊಬ್ಬ ವಿಶ್ವಾಮಿತ್ರನು ದೇಹದಿಂದ ಈಚೆಗೆ ಬರುತ್ತಾನೆ. ಆತನು ದೇಹದಿಂದ ಈಚೆಗೆ ಬರುತ್ತಿದ್ದ ಹಾಗೆ ದೇವಗಂಗೆಯು ಬಂದು ಗುಹೆಯ ಬಾಗಿಲಲ್ಲಿ ಆತನಿಗೆ ಸ್ನಾನ ಮಾಡಿಸಿ ಹೋಗುತ್ತಾಳೆ. ಯಾರು ಯಾರೋ ಬಂದು ಆತನಿಗೆ ಮಡಿಯನ್ನು ಒಪ್ಪಿಸುತ್ತಾರೆ. ಇನ್ನು ಯಾರೋ ಬಂದು ಆಗ್ನಿಕಕ್ಕೆ ಬೇಕಾದುದನ್ನು ಸಿದ್ಧಪಡಿಸುತ್ತಾರೆ. ಇನ್ನು ಯಾರೋ ಬಂದು ದಿವ್ಯ ಹವಿಸ್ಸನ್ನು ಒಪ್ಪಿಸುತ್ತಾರೆ. ಆತನು ಅದರಲ್ಲಿ ಅಷ್ಟು ಹೋಮ ಮಾಡುತ್ತಾನೆ. ದೇವತೆಗಳೆಲ್ಲ ಬಂದು ಹವಿಸ್ಸು ಸ್ವೀಕರಿಸುತ್ತಾರೆ. ಉಳಿದುದನ್ನು ಆತನು ಸ್ವೀಕರಿಸಿ ತೃಪ್ತನಾಗಿ ಮತ್ತೆ ಬಂದು ದೇಹವನ್ನು ಸೇರುತ್ತಾನೆ. ಹೊರಗೆ ಹೋಗಿದ್ದವನು ಮನೆಗೆ ಬಂದು ದೇಹವನ್ನು ಸೇರುತ್ತಾನೆ. ವಿಶ್ವಾಮಿತ್ರನಿಗೆ ಈ ನಾಟಕ ನೋಡಿ ಬಹು ಕುತೂಹಲವಾಯಿತು. ಹಾಗಾದರೆ ದೇಹದಲ್ಲಿ ಇಬ್ಬರು ಇರುವರೇ? ಒಬ್ಬನು ಹೋಗಿ ತನ್ನ ಕೆಲಸವನ್ನು ಮಾಡುತ್ತಿದ್ದರೆ ಇನ್ನೊಬ್ಬನು ಕುಳಿತಿರಲು ಸಾಧ್ಯವೇ ಎಂಬುದೊಂದು ದೊಡ್ಡ ಆಲೋಚನೆಯಾಯಿತು. ಆ ಯೋಚನೆಯು ತನ್ನ ಮೌನ ಸಾಧನಕ್ಕೆ ವಿಘ್ನವಾಗುವುದೆಂದು ಅದನ್ನು ಆತ ತಳ್ಳಿದ್ದಾನೆ. ಯೋಚನೆ ಹುಟ್ಟುವವರೆಗೂ ಒಂದು ಘಟ್ಟ. ಹುಟ್ಟಿದ ಮೇಲೆ ಬಂದೇ ತೀರುವಂತೆ ಜಾಗ್ರನ್ ಮನಕ್ಕೆ ಬಂದೇ ತೀರಬೇಕು. ಅಲ್ಲಿ ಇತ್ಯರ್ಥವಾಗಲೇಬೇಕು. ಇಲ್ಲದಿದ್ದರೆ ಮನಸ್ಸಿಗೆ ಶಾಂತಿ ಇಲ್ಲಿ. ಈ ಯೋಚನೆಗಿಂತ ಇನ್ನೊಂದು ಯೋಚನೆ ಬಲವಾಗಿ ಹಿಡಿದಿದೆ. ಈ ಪಂಚವಾಯುಗಳು ಸರಿಯಾಗಿರುವಾಗಲಂತೂ ಸರಿಯೇ ಸರಿ, ಆದರೂ ಹೆಚ್ಚು ಕಡಿಮೆಗಳು ಆಗುವುದುಂಟು ಎಂದು ಪ್ರಾಣದೇವನು ಹೇಳಿದ್ದಾನೆ. ಹಾಗೆ ಆಗಲು ಏನಾದರೂ ಕಾರಣವಿರಲಿ, ಆದಾಗ ಅದೇನು ಮಾಡಿದರೆ ಸರಿ ಹೋಗುವುದು? ಅದೊಂದು ಭಾರಿ ಯೋಚನೆ. ಮೌನವಾಗಿ ಕುಳಿತಿರಬೇಕೆಂದರೆ ಈ ಅಗ್ನಿಗಳೇ ಮನೋವೃತ್ತಿಗಳನ್ನು ಪ್ರೇರೇಪಿಸುತ್ತವೆ. ದೇಹೇಂದ್ರಿಯಗಳು ಪ್ರೇರಿತವಾದ ಮೇಲೆ ಸುಮ್ಮನಿರುವುದೆಂತು? ಚಾಟಿಯ ಏಟು ತಿನ್ನುತ್ತಿರುವ ಕುದುರೆಯಾದರೂ ಸುಮ್ಮನಿದ್ದೀತು. ಪ್ರಚೋದಿತಗಳಾದ ದೇಹೇಂದ್ರಿಯಗಳು ಸುಮ್ಮನಿದ್ದಾವೆ. ಜೊತೆಗೆ ಯೋಚನೆಗಳು. ಹೀಗೆ ವಿಶ್ವಾಮಿತ್ರನು ಹಣ್ಣು ಹಣ್ಣಾಗಿ ಹೋಗಿದ್ದಾನೆ. ಹಿಂದೆ ಮಂತ್ರಯೋಗದಲ್ಲಿ ಇದ್ದಾಗ ಆತನು ಹೀಗೆ ಒದ್ದಾಡುತ್ತಿರಲಿಲ್ಲ. ಕಣ್ಮುಚ್ಚಿ ಅಥವಾ ಏಕಾಗ್ರ ದೃಷ್ಟಿಯಿಂದ ಕುಳಿತರೆ ಮನಸ್ಸು ಕುಲೀನೆಯಾದ ಪತ್ನಿಯಂತೆ ವಶಕ್ಕೆ ಬಂದು ಬಿಡುವುದು. ಈಗ ಹಾಗಿಲ್ಲ. ಈ ಧ್ಯಾನದಲ್ಲಿರುವಾಗ ಪಂಚಾಗ್ನಿ ಸನ್ನಿಧಾನದಲ್ಲಿದ್ದರೂ ಯಾವುದನ್ನು ನೋಡಿದರೂ ಅದಕ್ಕೆ ಜೀವ ಬಂದು ಎದ್ದು ಕುಣಿಯುವುದೋ ಎನ್ನುವಂತಿದೆ. ಹುಲ್ಲು ಕಡ್ಡಿಯೊಂದು ಅಲ್ಲಿ ಬಿದ್ದಿದ್ದು ಅದು ವಿಶ್ವಾಮಿತ್ರನ ಕಣ್ಣಿಗೆ ಕಂಡರೆ ವಿಶ್ವಾಮಿತ್ರನ ಹೃದಯದಿಂದ ಏನೋ ಒಂದು ಅನಿವರ್ಚನೀಯವಾದ ಶಕ್ತಿಯು ಹೊರಗೆ ಹೋಗಿ ಅದಕ್ಕೆ ಸೇರಿಕೊಂಡು ಅದರಲ್ಲಿ ಚೇತನ ಉಂಟಾಗುತ್ತದೆ. ಈಗ ವಿಶ್ವಾಮಿತ್ರನು ಗುಹೆಯನ್ನು ಬಿಟ್ಟು ಹೊರಗೆ ಬರದಿರುವುದಕ್ಕೆ ಅದು ಒಂದು ಕಾರಣ. ಆತನು ಹೊರಗೆ ಬಂದರೆ ಆತನ ದೃಷ್ಟಿಗೆ ಬಿದ್ದ ಸ್ಥಾವರಗಳೆಲ್ಲ ಜಂಗಮಗಳಂತೆ ಸವ್ಯಾಪಾರಗಳಾಗುತ್ತವೆ. ಕಲ್ಲುಗಳು ಕೂಡ ಕದಲಿದಂತೆ ಕಾಣುತ್ತವೆ. ಆತನು ಉಸಿರು ಬಿಟ್ಟರೆ ಆ ಗಾಳಿಯು ಹೊರಗಿನ ಗಾಳಿಯೊಡನೆ ಸೇರಿದರೆ ಆ ಹೊರಗಿನ ಗಾಳಿಗೆ ಏನೋ ನವಚೇತನ ಬಂದಂತಾಗಿ ಅದು ಏನೋ ಒಂದು ನವೀನ ವ್ಯಾಪಾರವನ್ನು ಆರಂಭಿಸುತ್ತದೆ. ಆತನು ನದಿಗೆ ಹೋಗಿ ನೀರು ಮುಟ್ಟಿದರೆ ನೀರಿಗೆ ಹೊಸ ಜೀವ ಬಂದಂತಾಗಿ ಅದು ಏನೋ ಆಗಿ ಹೋಗುತ್ತದೆ. ಆದರೆ ಆ ವ್ಯಾಪಾರದಿಂದ ದುಃಖವಿಲ್ಲ, ಪ್ರಿಯವಿದೆ, ಹಿತವಿದೆ, ಆನಂದವಾಗುತ್ತದೆ. ಆದರೂ ವಿಶ್ವಾಮಿತ್ರನಿಗೆ ಒಳಗಿಂದ ಕೂಡದು, ಈ ವ್ಯಾಪಾರ ಕೂಡದು ಎನಿಸುತ್ತದೆ. ಅದರಿಂದ ಆತನು ಗುಹೆಯನ್ನು ಬಿಟ್ಟು ಈಚೆಗೆ ಬರುವುದಿಲ್ಲ. ಅಷ್ಟೇನು, ಎದ್ದು ಓಡಾಡಿದರೆ ನೆಲವೆಲ್ಲ ಕಾಲಿಗೆ ತಲುಗಿದ ಅಮೃತ್ ಕಣಗಳೆಲ್ಲ ಸಚೇತನವಾದಂತೆ ಭಾಸವಾಗುತ್ತದೆ. ಕುಳಿತಿದ್ದರೆ ತಾನೇ ಏನು, ಅದೇನೋ ಒಂದು ವಿಚಿತ್ರವಾದ ಶಕ್ತಿಯು ದೇಹದಿಂದ ಹೊರಚಿಮ್ಮುತ್ತದೆ. ಆತನು ಅದನ್ನು ತಡೆಯಲಾರ. ಆತನ ಪ್ರಯತ್ನವಿಲ್ಲದೆ ಸತತವಾಗಿ ದೇಹದಿಂದ ಹೊರಹೊಮ್ಮುತ್ತಿರುವ ಕಾಂತಿಯಂತೆ ತೇಜಪ್ರವಾಹವೊಂದು ತೇಜಸ್ತಾದರೂ ಕಣ್ಣಿಗೆ ಕಾಣದ ಮನಸ್ಸಿಗೆ ಮಾತ್ರ ಅರಿವಾಗುವ ಏನೋ ಒಂದು ಶಕ್ತಿಯ ಪ್ರವಾಹವಾಗಿ ಪುಷ್ಪಗಂಧದಂತೆ ಸೂಕ್ಷ್ಮವಾಗಿ ಹೊರಗಿನ ವಾತಾವರಣದಲ್ಲಿ ಹೋಗಿ ಸೇರಿಕೊಂಡು ಬಿಡುತ್ತದೆ. ಗುಹೆಯು ಗಾಳಿಯ ದಾರಿಯಲ್ಲಿಲ್ಲದಿದ್ದರೂ ಆ ಸೂಕ್ಷ್ಮ ಶಕ್ತಿಯನ್ನು ಪಡೆದುಕೊಳ್ಳಬೇಕೆಂದು ಎಂಬಂತೆ ಗಾಳಿಯು ಬಂದು ಸುಳಿದು ಸುಳಿದು ಹೋಗುತ್ತದೆ. ಆದರೆ ಉದಯಾಸ್ತಮಾನಗಳಲ್ಲಿ ಮಾತ್ರ ದೇಹದಿಂದ ಆ ಇನ್ನೊಂದು ಮೂರ್ತಿಯು ಎದ್ದು ಹೊರಕ್ಕೆ ಹೋದಾಗ ಆ ಶಕ್ತಿ ವಿಕರಣವಿಲ್ಲ. ಇದನ್ನು ಕುರಿತು ಪ್ರಾಣದೇವನನ್ನೇ ಕೇಳಬೇಕೆಂದು ಮನಸ್ಸಿಗೆ ಬರುತ್ತದೆ. ಆದರೆ ಗುರುವಿನ ಬಳಿಯಲ್ಲಿ ಕುಳಿತ ಶಿಷ್ಯನು ಗುರುಮುಖದಿಂದ ಬರುವ ಅಮೃತ ಧಾರೆಯನ್ನು ಸವಿಯುವ ಆನಂದದಲ್ಲಿ ಮಿಕ್ಕೆಲ್ಲವನ್ನು ಮರೆಯುವಂತೆ ಆ ಪ್ರಾಣದೇವನ ಸಂದರ್ಶನ ಆನಂದದಲ್ಲಿ ಕೇಳಬೇಕು ಹೇಳಬೇಕು ಮೊದಲಾದ ಮನೋವೃತ್ತಿಗಳೆಲ್ಲ ಸುಪ್ತವಾಗಿ ಸರ್ವವು ಸನ್ಯಸ್ತವಾದಂತೆ ವಿಶ್ವಾಮಿತ್ರನು ಸುಖವಾಗಿರುತ್ತಾನೆ.
46ನೇ ತರಂಗ. ಹೀಗೆ ಅಷ್ಟು ದಿನ ಕಳೆಯಿತು. ಪ್ರಾಣದೇವನು ಒಂದು ದಿನ, ವಿಶ್ವಾಮಿತ್ರ, ನಿನ್ನ ಹೃದಯದಲ್ಲಿರುವ ಸಂದೇಹಗಳು ಕಳೆಯಲಿ, ವಾಮದೇವನ ಬಳಿಗೆ ಹೋಗಿ ಬಾ ಎಂದನು. ವಿಶ್ವಾಮಿತ್ರನು ಆಜ್ಞೆಯನ್ನು ಅಂಗೀಕರಿಸಿ, ದೇವ, ಈ ವಿಕಿರಣದಿಂದ ಇತರರಿಗೆ ಕಷ್ಟವಾದೀತೋ ಏನೋ ಎಂದು ಹೆದರಿಕೆ ಎಂದನು. ಪ್ರಾಣದೇವನು ಅದನ್ನು ಕೇಳಿ ನಕ್ಕು ಬಿಟ್ಟನು. ಏನು ಮುನೀಂದ್ರರೇ, ಜಗತ್ತು ಅಷ್ಟು ಅರಕ್ಷಿತವಾಗಿರುವುದೇನು? ತಾವೊಬ್ಬರೇ ಹೀಗೆ ಕಿರಣಗಳನ್ನು ಚೆಲ್ಲುತ್ತಿರುವುದು? ತಾವರ ಜಂಗಮಗಳೆಲ್ಲ ಕಿರಣಗಳನ್ನು ಚೆಲ್ಲುತ್ತಿವೆ. ಸೂರ್ಯ, ಚಂದ್ರ, ನಕ್ಷತ್ರಗಳಂತೆ ಅಣು ರೇಣು ತೃಣ ಕಾಷ್ಟಗಳೆಲ್ಲ ತೇಜೋ ಮಂಡಲಗಳೇ. ತಾವು ಯೋಚಿಸಬೇಕಾಗಿಲ್ಲ. ಹೋಗಿ ಬರುವಾಗ ಹಾದಿಯಲ್ಲಿ ಏನೇನಾಗುತ್ತದೋ ಕಣ್ಣಿಟ್ಟು ನೋಡಿಕೊಂಡು ಬನ್ನಿ, ಎಲ್ಲವೂ ಸರಿ ಹೋಗುತ್ತದೆ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟನು. ವಿಶ್ವಾಮಿತ್ರನು ದೇಹದಲ್ಲಿರುವ ಪೃಥ್ವಿಭೂತವನ್ನು ಜಲಭೂತವನ್ನು ಅನುಸಂಧಾನ ಮಾಡಿ ಲಘೀಕರಣ ಮಾಡಿಕೊಂಡು ಉಡ್ಡೀನ ಮಾಡಿ ಆಕಾಶ ಮಾರ್ಗದಲ್ಲಿ ಹೊರಟಿದ್ದಾನೆ. ಆತನಿಗೆ ವಾಮದೇವನ ಆಶ್ರಮ ಹೋಗಬೇಕೆಂಬುದು ಸಂಕಲ್ಪ. ಆದರೆ ಪ್ರಬಲವಾಗಿದ್ದರೂ ಹಿಂಸಕವಲ್ಲದ ವಾತವೊಂದು ಎದ್ದು ಶರದಭ್ರವನ್ನು ಕರೆದುಕೊಂಡು ಹೋಗುವಷ್ಟು ಸುಖವಾಗಿ ಆತನನ್ನು ಕರೆದುಕೊಂಡು ಹೋಗಿ ಒಂದು ಆಶ್ರಮದಲ್ಲಿ ಇಳಿಸಿದೆ. ವಾಕ್ಪೂರ್ವಕವಾಗಿ ಎಲ್ಲದಿದ್ದರೂ ಇಲ್ಲಿ ಇಳಿಯಬೇಕು ಎಂದು ನಮ್ರವಾಗಿ ಭಂಗಿಯಿಂದ ಮುದ್ರೆಯಿಂದ ಸೂಚಿಸುವ ವಿನಯ ಗೌರವ ನಮ್ರನಾದ ಮಿತ್ರನಂತೆ ಆ ವಾಯುತನ ಸ್ಪರ್ಶದಿಂದಲೇ ಆ ಮುನೀಂದ್ರನಿಗೆ ಅರಿಕೆಯನ್ನು ಕೊಟ್ಟಿದೆ. ಆತನು ಗತಿಸ್ತಂಭನ ಮಾಡಿ ಅಲ್ಲಿ ಇಳಿಯುತ್ತಾನೆ. ತಿರುಗಿದರೆ ವೇದ ಘೋಷವನ್ನು ಮಾಡುತ್ತಾ ವಾನಪ್ರಸ್ಥನೊಬ್ಬ ಅಸ್ತ್ರೀಕನಾಗಿ ಬರುತ್ತಿದ್ದಾನೆ. ಆಗಂತುಕನು ಬಳಿಗೆ ಬಂದು ಅರ್ಘ್ಯ ಪಾದಗಳನ್ನು ಒಪ್ಪಿಸಿ, ಮುನೀಂದ್ರರು ದಯಮಾಡಿ ನಮ್ಮ ಆಶ್ರಮದ ಬಳಿಗೆ ಬಂದು ಮಧುಪರ್ಕವನ್ನು ಗ್ರಹಿಸುವ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಿದನು. ವಿಶ್ವಾಮಿತ್ರನು ಆಹ್ವಾನವನ್ನು ಅಂಗೀಕರಿಸಿ ಆತನ ಜೊತೆಗೆ ಹೊರಟು ಆತನಾರೆಂದು ವಿಚಾರಿಸಿದನು. ಆತನು ಪುರೂರವ. ಆತನ ಜೊತೆಯಲ್ಲಿ ಇರುವಾಕೆ ಔಷೀನರಿ. ಈತನು ಬರುವ ವಿಚಾರ ತಿಳಿದುದು ಅಗ್ನಿದೇವನಿಂದ. ಆತನಪ್ಪಣೆಯಂತೆ ಈತನಿಗೆ ಮಧುಪರ್ಕವನ್ನು ಒಪ್ಪಿಸಲು ಆತನು ಬಂದಿರುವುದು. ಮಧುಪರ್ಕ ಸಮರ್ಪಣವಾಯಿತು. ಮುನೀಂದ್ರರು ಮನ್ನಿಸಬೇಕು. ಮಧುಪರ್ಕದ ಸಮಯದಲ್ಲಿ ತಮಗೆ ಒಪ್ಪಿಸಲು ನಮ್ಮಲ್ಲಿ ಗೋವಿಲ್ಲ. ಆದ್ದರಿಂದ ಅಗ್ನಿದೇವನ ಅಪ್ಪಣೆಯಂತೆ ತಮಗೆ ಸ್ಥಾಲಿಪಾಕ ವಿದ್ಯೆಯನ್ನು ಒಪ್ಪಿಸುವೆನು. ಅದನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು. ವಿಶ್ವಾಮಿತ್ರನು ಆಗಲೆಂದು ಒಪ್ಪಿಕೊಂಡು ಆ ವಿದ್ಯೆಯ ಪೂರ್ವೋತ್ತರಗಳನ್ನು ಅದು ಬಂದ ರೀತಿಯನ್ನು ಕೇಳಿದನು. ಕ್ರೂರವನು ಹೇಳಿದನು, ಮುನೀಂದ್ರರು ಕೇಳಬೇಕು, ನಡೆದುದನ್ನು ಹೇಳುವೆನು. ಅದು ಆತ್ಮಕಥೆಯಾದರೂ ಅಲ್ಲಿ ಅಹಂಭಾವನೆ ಇಲ್ಲವಾಗಿ ನಾನು ಎಂದು ಬಂದರೂ ಅದನ್ನು ಸಹಿಸಿಕೊಳ್ಳಿ. ನಾನೊಮ್ಮೆ ಊರ್ವಶಿ ಎಂಬ ದಿವ್ಯಶ್ರೀಯಲ್ಲಿ ಅನುರಕ್ತನಾದೆನು. ಆಕೆಯು ನನ್ನಲ್ಲಿ ಭಾವವಿಟ್ಟು ಗೌರವಿಸಿದಳು. ಈಕೆಯ ಅಪ್ಪಣೆಯಿಂದ ನಾವಿಬ್ಬರು ಪತಿಪತ್ನಿಯರಾದೆವು. ದೇವಲೋಕವನ್ನು ಬಿಟ್ಟು ಆಕೆಯು ಭೂಲೋಕದಲ್ಲಿ ಇರುವುದು ಗಂಧರ್ವರಿಗೆ ಸಮ್ಮತವಾಗದೆ ಆಕೆಯೊಡನೆ ನಾನು ಮಾಡಿಕೊಂಡ ಸಮಯವು ತಪ್ಪುವಂತೆ ಮಾಡಿ ಆಕೆಯನ್ನು ಅವರು ಕರೆದುಕೊಂಡು ಹೋದರು. ಮತ್ತೆ ಬಹುವಾಗಿ ಅಲೆದು ಕೊನೆಗೆ ಆಕೆಯನ್ನು ಕಂಡು ಪ್ರಾರ್ಥಿಸಲು ಆಕೆಯು ಗಂಧರ್ವ ಹೋಮವನ್ನು ಮಾಡಿ ಸಕಾಮನಾಗನೆಂದು ಅನುಗ್ರಹಿಸಿದಳು. ಅದರಂತೆ ಗಂಧರ್ವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಲು ಅವರು ಈ ಸ್ಥಾಲಿಪಾಕವನ್ನು ಕರುಣಿಸಿದರು. ಅದು ಯಜ್ಞವಾದಾಗ ಈ ಸ್ಥಾಲಿಪಾಕವು ವಿಕೋಪದಿಂದ ವಿಮುಖವಾಗಿರುವ ಪ್ರಾಣ ಪಾನಗಳನ್ನು ಶಾಂತಗೊಳಿಸಿ ಅಭಿಮುಖ ಮಾಡುವುದು. ಲೋಕದಲ್ಲಿ ಇದನ್ನು ಅಧಿಭೂತವಾಗಿ ಆಚರಿಸಿದರೆ ಪತಿಪತ್ನಿಯರ ಪ್ರೇಮವು ಆಯಸ್ಸು ದೃಢವಾಗುವುದು. ಅಧಿದೈವವಾಗಿ ಇದನ್ನು ಮಾಡಿದರೆ ಕರುಣ ವಿದ್ಯೆಯು ಲಭಿಸುವುದು. ಸೃಷ್ಟಿಕಾಮನಾಗಿ ಆಧ್ಯಾತ್ಮನಾಗಿ ಇದನ್ನು ಆಚರಿಸಿದರೆ ಇಷ್ಟಪ್ರಜೆಯು ಲಭಿಸುವುದು. ಇದನ್ನು ದೇವತೆಗಳು ಋಷಿಗಳು ತಮ್ಮ ಸಭೆಯಲ್ಲಿ ಅನುಮೋದನೆ ಮಾಡಿದಾಗ ಅಗ್ನಿದೇವನ ದಯೆಯಿಂದ ಇದು ರೂಪಕವಾಗಿ 18 ಮಂತ್ರಗಳ ಊರ್ವಶಿ ಪುರುರವ ಸೂಕ್ತವಾಯಿತು. ವಿಶ್ವಾಮಿತ್ರನದನ್ನು ಕೇಳಿ ಬಹು ಸಂತೋಷಪಟ್ಟನು. ಪ್ರಾಣದೇವನ ಮಾತು ನೆನಪಾಗಿ ದೇವತೆಗಳು ಏನೇನು ವಿಚಿತ್ರ ಮಾಡುವರು, ಅಂತೂ ಬಿಟ್ಟ ಕಣ್ಣಿನ ಕಾವಲಾಗಿಲ್ಲದಿದ್ದರೆ ಕೆಟ್ಟೆವು ಎಂದುಕೊಂಡು ಪುರುರವನನ್ನು ಕುರಿತು, ಎಲೈ ರಾಜಶ್ರೀ, ನೀನು ಶ್ರಮಪಟ್ಟರೂ ದಂಪತಿಗಳ ಪ್ರೇಮವನ್ನು ದೃಢಪಡಿಸಿ ಲೋಕವನ್ನು ಉದ್ಧರಿಸುವ ಅಗ್ನಿವಿದ್ಯೆಯನ್ನು ತಂದುಕೊಟ್ಟು ಲೋಕೋಪಕಾರಿಯಾದೆ. ಈ ನಿನ್ನ ಉಪಕಾರವನ್ನು ಲೋಕಲೋಕಗಳು ಚಿರಕಾಲ ಸ್ಮರಿಸುವವು. ಆನಂದದಿಂದ ಹೊಗಳಿದನು. ಪುರೂರವನು, ವಿಶ್ವಾಮಿತ್ರ, ನಮ್ಮದಿರಲಿ, ನೀನೆಂತಹ ಪುಣ್ಯವಂತನಿರಬೇಕು. ಅಗ್ನಿಹೋತ್ರಿಯು ಬರುತ್ತಿದ್ದಾನೆ, ಹೋಗಿ ಆತನನ್ನು ದರ್ಶನ ಮಾಡಿ ಕರೆದುಕೊಂಡು ಬಂದು ನಿನ್ನಲ್ಲಿರುವ ಅಗ್ನಿವಿದ್ಯೆಯನ್ನು ಆತನಿಗೆ ಒಪ್ಪಿಸು ಎಂದು ಅಗ್ನಿದೇವನೇ ಸಾಕ್ಷಾತ್ತಾಗಿ ಅಪ್ಪಣೆ ಮಾಡಿದನಲ್ಲ, ನಿನ್ನ ಭಾಗ್ಯ ಎಂಥದ್ದು ಎಂದು ಹೊಗಳಿದನು. ವಿಶ್ವಾಮಿತ್ರನು 2-3 ದಿನ ಅಲ್ಲಿದ್ದು ಆ ರಾಜರ್ಷಿವರ್ಯನ ಆತಿಥ್ಯವನ್ನು ಸ್ವೀಕರಿಸಿದನು. ಆತನಿಗೆ ಅಲ್ಲಿರ ಆ ರಾಜರ್ಷಿ ದಂಪತಿಗಳ ಸನ್ನಿಧಿಯಲ್ಲಿದ್ದರೆ ದೇಹವು ಶಾಂತವಾಗುವುದು, ಏಕಾಂತದಲ್ಲಿದ್ದರೆ ಶಕ್ತಿಕಿರಣಗಳು ಚೆಲ್ಲುವುದು. ಅದನ್ನು ಕಂಡು ಆಶ್ಚರ್ಯವಾದರೂ ಆತನ ಅದೇಕೆ ಎಂದು ಹುಡುಕಲಿಲ್ಲ. ಆತನು ಆಶ್ರಮದಲ್ಲಿದ್ದಾಗ ಅಲ್ಲಿಗೆ ಹಸ್ತಿನಾಪುರದ ಸುದ್ದಿ ಬಂತು. ದುಷ್ಯಂತನು ಕಣ್ವಾಶ್ರಮದಲ್ಲಿ ಅವರ ಸಾಕುಮಗಳಾದ ಶಕುಂತಲೆಯನ್ನು ಮದುವೆಯಾದನು. ಆ ದಂಪತಿಗಳ ಹೊಟ್ಟೆಯಲ್ಲಿ ಚಕ್ರವರ್ತಿಯಾಗುವ ಭರತನೆಂಬ ಮಹಾಪುರುಷನು ಹುಟ್ಟಿರುವನು ಎಂದು. ಆ ಮಾತು ಕೇಳಿ ರಾಜರ್ಷಿ ದಂಪತಿಗಳು ಬಹು ಸಂತೋಷಪಟ್ಟರು. ವಿಶ್ವಾಮಿತ್ರನು ಆ ಸಂತೋಷದಲ್ಲಿ ಭಾಗಿಯಾದನು. ಆದರೂ ಆತನಿಗೆ ಸಂತೋಷ, ದುಃಖ ಎರಡೂ ಅಲ್ಲದ ಇನ್ನೇನೋ ಒಂದು ಭಾವವಿತ್ತು. ಆತನಿಗೆ ಅಲ್ಲಿ ಇನ್ನೂ 2 ದಿನ ಇದ್ದು ಹೋಗೋಣ ಎಂದು ಒಂದು ಮನಸ್ಸು. ಆದರೂ ಏಕೋ,
ಏನು ರಾಜಕಾರ್ಯವಿರುವಂತೆ ಅಲ್ಲಿಂದ ಹೊರಟು ಬಿಟ್ಟನು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.